ಸನ್ಮಾನ್ಯ ಅಧ್ಯಕ್ಷರೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸರ್ ಈಗಾಗಲೇ ಹತ್ತು ಹದಿನೈದು ವರ್ಷಗಳ ಹಿಂದೆ ಒಂದು ನಮ್ಮ ರಾಜ್ಯದ ಇಡೀ ರಾಜ್ಯದಲ್ಲಿ ಹೊಸ ತಾಲೂಕುಗಳನ್ನು ಮಾಡಿ ನಂದು ಮತಕ್ಷೇತ್ರದಲ್ಲಿ ಒಂದು ಹೊಸ ತಾಲೂಕನ್ನು ಮಾಡಿದ್ದಾರೆ ಅಧ್ಯಕ್ಷರೇ ಆದರೆ ಇದುವರೆಗೆ ಯಾವ ಮೂಲಭೂತ ಸೌಕರ್ಯಗಳನ್ನೂ ಅಲ್ಲಿ ಒದಗಿಸಿಲ್ಲ ಅದಕ್ಕೆ ಹೆಚ್ಚಿಗೆ ಆ ಹೊಸ ತಾಲೂಕುಗಳಿಗೆ ಆದ್ಯತೆ ಕೊಟ್ಟು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಾಗಲಿ ಅಥವಾ ಮಿನಿ ವಿಧಾನಸೌಧಗಳಾಗಲಿ ಅಥವಾ ಬೇರೆ ಬೇರೆ ಇಲಾಖೆ ಜಡ್ ಪಿ ಇರಲಿ ಪಿ ಡಬ್ಲ್ಯೂ ಇರಲಿ ಫಾರೆಸ್ಟ ಅಗ್ರಿಕಲ್ಚರ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಆ ಹೊಸ ತಾಲೂಕು ಒದಿಸುವಂಥ ಕಾರ್ಯ ಸ್ವೃತವಾಗಿ ಆಗಬೇಕಾಗಿದೆ ಇಲ್ಲದೆ ಆ ತಾಲೂಕುಗಳನ್ನು ಮಾಡಿ ಏನೂ ಉಪಯೋಗ ಆಗಲಿಕ್ಕಿಲ್ಲ ಯಾಕಂದರೆ ಅಧಿಕಾರಿಗಳಲ್ಲಿ ನೇಮಕ ಇಲ್ಲ ಭಾಳ ಅಲ್ಲಿ ಹೊಸ ತಾಲೂಕುಗಳಲ್ಲಿ ಭಾಳ ಇದ್ದಾವೆ ಅದಕ್ಕೆ ಆ ಹೊಸ ತಾಲೂಕುಗಳಿಗೆ ತ್ವರ್ತವಾಗಿ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ನಿಮ್ಮ ಮುಖಾಂತರ ನಾನು ಕಂದಾಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸರಿ ಇವತ್ತು ಕೃಷಿ ಯೋಜನೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೃಷಿಯಿಂದ ನಾವು ಬದುಕ್ತಾ ಇರೋದು ಈ ನೀರಾವರಿ ಯೋಜನೆಗಳನ್ನು ಭಾಳ ನನ್ನಲ್ಲೇ ಒಂದು ಬಸವೇಶ್ವರ ಯಾತ್ರ ನೀರಾವರಿ ಅಂತೇಳಿ ಒಂದು ಯೋಜನೆ ಹದಿಮೂರು ನೂರು ಕೋಟಿ ಆ ಯೋಜನೆ ಪ್ರಾರಂಭ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆ ಯೋಜನೆ ಪ್ರಾರಂಭ ಮಾಡಿ ಇನ್ನೂವರೆಗೆ ಆ ಯೋಜನೆ ಪೂರ್ತಿಯಾಗಿಲ್ಲ ಅದಕ್ಕೆ ಅಲ್ಲಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಂದರೆ ಅರ್ಧ ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು ಅಧ್ಯಕ್ಷರೇ ಅಲ್ಲಿ ಹೆಚ್ಚು ಉಳಿದಂಥ ಫಂಡ್ಗಳನ್ನು ಕೊಟ್ಟು ಆ ಒಂದು ಬಸವೇಶ್ವರ ಯಾತ್ರೆ ನೀರಾವರಿ ತ್ರೂತವಾಗಿ ನಮ್ಮ ಬೃಹತ್ ನೀರಾವರಿ ಸಚಿವರು ಅದನ್ನು ಮುಗಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ತಮ್ಮ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಜೊತೆಗೆ ನಮ್ಮ ಭಾಗದಲ್ಲಿ ಸರ್ ಬೆಳಗಾವ್ ಜಿಲ್ಲೆಯಲ್ಲಿ ಎಸ್ಪೆಷಲಿ ಈ ಸವಳು ಜೋಳ ಫಲವತ್ತಾದ ಭೂಮಿಗಳಿದ್ರೂ ಈ ಸೌಳು ಜೋಳ ಬಹಳ ಭೂಮಿ ಒಂದು ಊರಲ್ಲಿ ಒಂದೊಂದು ಊರಲ್ಲಿ ಹತ್ತತ್ತು ಸಾವಿರ ಹದಿನೈದು ಸಾವಿರ ಎಕ್ಕರ್ ಜಮೀನುಗಳು ಸೌಳು ಜೋಳ ಆಗಿದಾವೆ ಅಧ್ಯಕ್ಷರೇ ಆ ಸೌಳು ಜೋಳ ಹೋಗಬಾರ್ದಾದರೆ ಈಗ ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಆ ಹೊಸ ಪೈಪ್ಗಳು ಹಾಕಿ ಸರ್ಕಾರದಿಂದ ಅದಕ್ಕೆ ಸ್ವಲ್ಪ ಸಬ್ಸಿಡಿಗಳನ್ನು ಕೊಟ್ಟದ್ದಾದ್ರೆ ಆ ರೈತರೇ ಅದನ್ನು ಸೌಜೋಳ ಭೂಮಿಯನ್ನು ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅದಕ್ಕಾಗಿ ಆ ಸೌಲಭ್ಯಗಳ ಜಮೀನಿಗೆ ಹೆಚ್ಚು ಒತ್ತು ಕೊಟ್ಟು ಸರ್ಕಾರದವರು ಹೆಚ್ಚಿಗೆ ಆದ್ಯತೆ ಕೊಟ್ಟು ಅದಕ್ಕೆ ಸ್ವಲ್ಪ ಸಬ್ಸಿಡಿಗಳನ್ನು ಕೊಟ್ಟದ್ದಾದ್ರೆ ಆ ರೈತರು ಒಂದು ದಾರಿ ಆಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತದೆ ಅಧ್ಯಕ್ಷರೇ ಜೊತೆಗೆ ನಮ್ಮಲ್ಲಿ ರೈತರಿಗೆ ಈ ವಿದ್ಯುತ್ತನ್ನು ಈ ಐದು ತಾಸ ಆರು ತಾಸ ನಮ್ಮ ರೈತರಿಗೆ ಕುಡಿದ್ರಿಂದ ನಾವು ನಮ್ಮ ಭಾಗದಲ್ಲಿ ಬೆಳೆಯುತ್ತಿರುವುದು ಅಂತ ಕಬ್ಬು ಬೆಳೆಗ ಅಧ್ಯಕ್ಷರೇ ಆ ಒಂದು ವಿದ್ಯುತ್ ಐದು ತಾಸದಲ್ಲಿ ನಾಲ್ಕು ತಾಸದಲ್ಲಿ ನಾವು ನಮ್ಮ ಬೆಳೆಯನ್ನು ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಾಗಿ ಕನಿಷ್ಠ ಹನ್ನೆರಡು ತಾಸು ನಮ್ಮ ರೈತರಿಗೆ ವಿದ್ಯುತ್ ಕೊಟ್ಟದ್ದಾದ್ರೆ ಅವರ ಜೀವನ ಒಳ್ಳೇದು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗ್ತೈತಿ ಅನ್ನುವಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳ ನಮ್ಮ ಭಾಗದಲ್ಲಿ ಕೃಷ್ಣಾ ನದಿ ಪ್ರಭಾವ ನೂರು ವರ್ಷ ಆದ ನಂತರ ಒಮ್ಮೆ ಮತ್ತೆ ಹತ್ತೊಂಬತ್ತರಲ್ಲಿ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಬಂದು ಮಾಪುರ ಬಂದಿತ್ತು ಅಧ್ಯಕ್ಷರೇ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರೂ ಕಂಡರಿಯದಂಥ ಪ್ರಭಾವ ಬಂದು ಅಲ್ಲಿ ಭಾಳ ಹಳ್ಳಿಗಳ ಮುಳುಗಡೆ ಅದು ಅದು ಚಿಕ್ಕೋಡಿ ತಾಲೂಕಾ ಇರಲಿ ರಾಯಬಾ ತಾಲೂಕಾ ಇರಲಿ ಅಥಣಿ ತಾಲೂಕಾ ಇರಲಿ ಜಮಖಂಡಿ ತಾಲೂಕಾ ಇರಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವು ಮಣಿಗಳು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಆ ಮಣಿಗಳು ಕೊಟ್ಟಂಥ ಇದುವರೆಗೆ ಅವ್ರಿಗೆ ಎ ಬಿ ಸಿ ಅಂತ ಕೆಲವು ಕೆಟಗರಿ ಮಾಡಿ ಆ ಮಣಿಗಳಿಗೆ ಇನ್ನೂ ದುಡ್ಡು ಕೊಡುವಂಥ ಕೆಲಸ ಆಗಿಲ್ಲ ಅವಕ್ಕೂ ಭಾಳ ತುರ್ತುಗತಿಯಲ್ಲಿ ಅವು ಎ ಬಿ ಏನು ಮಣಿಗಳಿಗೆ ಅವರು ಪ್ರಾರಂಭ ಮಾಡಿದ್ರು ಒಂದೊಂದು ಲಕ್ಷ ಒಬ್ಬೊಬ್ಬರಿಗೆ ಬಂದಿದ್ದವ್ರೆ ಮುಂದಿನ ಕಂತುಗಳು ಅವ್ರಿಗೆ ಬಂದಿಲ್ಲ ಹೀಗಾಗಿ ಆ ಮನೆ ಅವರೆಲ್ಲ ನಮ್ಮ ಹತ್ರ ಬಂದು ದಿನನಿತ್ಯ ತಮ್ಮ ಕಷ್ಟನ್ನು ಹೇಳ್ಕೊತಾ ಇದ್ದಾರೆ ಅದಕ್ಕೆ ಆ ಪ್ರಭಾವದಲ್ಲಿ ಆದಂಥ ಏನು ಅವರು ಹಾನಿ ಒಳಗಾದಂಥ ಮಣಿಗಳು ಸರ್ಕಾರದವರು ತುರ್ತು ಅವ್ರಿಗೆ ಅವರಿಗೆ ನಾನು ಮನ್ಯ ಮಂತ್ರಿಗಳನ್ನು ಕೇಳಿದಾಗ ಇಲ್ಲ ಈಗ ಆಯ್ ಆನ್ ಗೋಯಿಂಗ್ ಮಣಿಗಳಿಗೆ ಮಾತ್ರ ಕೊಡ್ತೇವೆ ಹೊಸ ಮಣಿಗಳ ಯಾವುದು ಕೊಡೋದಿಲ್ಲ ಅಂತ ಮಾತನ್ನು ಅವರು ಹೇಳಿದ್ದಾರೆ ಅದಕ್ಕೆ ಆ ಮುಳುಗಡೆಯಲ್ಲಿ ಇದ್ದಂಥ ಮಣಿಗಳಿಗೆ ತುರ್ತು ಅವರಿಗೆ ಪರಿಹಾರ ಕೊಡಬೇಕು ಅನ್ನೋ ಅಂತ ವಿನಂತಿಯನ್ನು ಮಾಡ್ಕೊತ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನ್ಎಡೆಡ್ ಸ್ಕೂಲ್ಗಳನ್ನು ತೊಂಬತ್ನಾಲ್ಕರ ಮಠ ಮಾತ್ರ ನಾವು ಇವತ್ತು ಎಡೆಡ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ದೀವಿ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹಿಂದಗಡೆ ಇದ್ದೀವಿ ಅಧ್ಯಕ್ಷರೇ ನಾವು ಇವತ್ತು ಈ ಮಠಾಧೀಶರು ಮತ್ತು ಈ ಪ್ರೈವೇಟ್ ದರ್ತ ಎಜುಕೇಶನ್ ಅಲ್ಲಿ ಬರ್ತೇ ಹೋಗಿದ್ರೆ ನಮ್ಮ ಶಿಕ್ಷಣ ಕ್ಷೇತ್ರ ಏನಾಗ್ತಿತ್ತು ಅನ್ನುವಂಥ ಯೋಚನೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ ಅಧ್ಯಕ್ಷರೇ ಅದಕ್ಕಾಗಿ ಏನದು ಅನುದಾನ ರಹಿತ ಸ್ಕೂಲ್ಗಳು ಹೈಸ್ಕೂಲ್ಗಳು ಸ್ಕೂಲ್ಗಳು ಸ್ಕೂಲ್ಗಳಿದಾವೆ ಅವತ್ತಿಗೆಲ್ಲ ಅನುದಾನ ಮುಂದಿನ ದಿನಗಳಲ್ಲಿ ಸಹಿತ ಮಾಡಿಕೊಡುವಂಥ ನಮ್ಮ ಸರ್ಕಾರ ಆ ಒಂದು ವ್ಯವಸ್ಥೆ ಮಾಡಬೇಕು ಜೊತೆಗೆ ಈಗ ಸಾಮೂಹಿಕ ಯಾತ ನೀರಾವರಿಗಳು ನಮ್ಮ ಕಡೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ನಾವು ಹತ್ತು ಎಚ್ ಪಿ ಐದು ಎಚ್ ಪಿ ಮಠ ರೈತರಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಇವತ್ತು ಆದರೆ ಅವರು ಐದು ಎಕರೆದವರು ಹತ್ತು ಎಕರೆ ನಾಲ್ಕು ಎಕರೆ ಎರಡು ಎಕರೆದವರು ಇದ್ದವರು ಹತ್ತು ಕಿಲೋಮೀಟರ್ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಪೈಪ್ಲೈನ್ ಮಾಡ್ಕೊಂಡು ನೀರು ಹೋಗ್ಲಿಕ್ಕೆ ಆಗೋದಲ್ಲ ಅದಕ್ಕಾಗಿ ನಮ್ಮಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವು ಸ್ಕೀಮ್ಗಳಿದಾವೆ ಅಧ್ಯಕ್ಷರೇ ನಮ್ಮಲ್ಲಿ ನಲವತ್ತು ಐವತ್ತು ಮೂವತ್ತು ರೈತರು ಕೂಡ್ಕೊಂಡು ಬ್ಯಾಂಕ್ ಲೋನನ್ನು ಅನ್ನು ಮಾಡಿಕೊಂಡ ಇಪ್ಪತ್ತಿಪ್ಪತ್ತು ಕಿಲೋಮೀಟರ್ ಹತ್ತತ್ತು ಕಿಲೋಮೀಟರು ಒಂದು ಸ್ಟೇಜ್ಗಳನ್ನು ಮಾಡಿಕೊಂಡು ನೀರುಗಳು ಓದಿದ್ದಾರೆ ಅವರಲ್ಲಿ ಆದ್ರ ಆ ನದಿಯಲ್ಲಿ ಹತ್ತು ಎಚ್ ಪಿ ಅಥವಾ ಎಚ್ ಪಿ ಕುಣಿಸಿದ್ರೆ ನೀರು ಹೋಗ್ಲಿಕ್ಕೆ ಆಗೋದಲ್ಲ ಅದಕ್ಕಾಗಿ ಅವರು ನೂರು ಎಚ್ ಪಿ ಐವತ್ತು ಎಚ್ ಪಿ ಕುಣಿಸಿದ ಆದರೆ ಅವ್ರಿಗೀಗ ನಾವು ಬಿಲ್ ಅನ್ನು ಆಕರಣೆ ಮಾಡ್ತಾ ಇದ್ದೀವಿ ಪರ್ ಹೆಡ್ ಅವ್ರಿಗೆ ನೋಡಿದ್ರೆ ಎರಡು ಎಚ್ ಪಿ ಐದು ಎಚ್ ಪಿ ಅನ್ನು ಬರೋದಲ್ಲ ಅಧ್ಯಕ್ಷರೇ ಅದಕ್ಕೆ ಆ ಸಾಮೂಹಿಕ ಯಾತ ನೀರಾವರಿಗಳನ್ನು ಉತ್ತರ ಬಾಂಬೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆ ಸಾಮೂಹಿಕ ಯಾತ ನೀರಾವರಿಗೂ ಸರ್ಕಾರದಿಂದ ಅವರಿಗೆ ಈ ಎಸ್ ಸಿ ಎಸ್ ಟಿ ಜನರಿಗೆ ನಾವು ಗಂಗಾ ಕಲ್ಯಾಣ ಯೋಜನೆ ಮಾಡಿಕೊಟ್ಟಿದ್ದೀವಿ ನೂರು ಎಕರೆ ಜಮೀನುಗಳಿಗೆ ಗಂಗಾ ಕಲ್ಯಾಣ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಈಗ ಬಿಲ್ಗಳು ಬಂದಿದ್ದಾವೆ ಆಕರ್ಣೆ ಮಾಡ್ತಾ ಇದ್ದೀರಿ ನೀವು ನಲವತ್ತು ಕೋಟಿ ಐವತ್ತು ಸಾರಿ ನಲವತ್ತು ಲಕ್ಷ ಐವತ್ತು ಲಕ್ಷ ಬಿಲ್ಗಳು ಬಂದಿದ್ದಾವೆ ಅವ್ರಿಗೆ ಆ ಬುಲ್ ತುಂಬದೇ ಹೋಗಿದ್ರೆ ಅವ್ರು ಕೇವಿದವ್ರು ಬಂದು ಕಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಾಮೂಹಿಕ ಯಾತ್ರೆ ನೀರಾವರಿಗೂ ಅದು ಭಾಳ ರಾಜಕೀಯ ನಮ್ಮ ಸರ್ಕಾರಗಳು ಆಗೋದಲ್ಲ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇಂಥ ಸಾಮೂಹಿಕ ವ್ಯಾತ ನೀರಾವರಿಗಳು ಇದಾವೆ ಅವತ್ಗೂ ಸಹಿತ ಈ ಕರೆಂಟ್ ಬಿಲ್ಲನ್ನು ಮಾಪ್ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಇವತ್ತು ಇನ್ನೂ ಹೆಚ್ಚಿಗೆ ಮಾತಾಡಬೇಕು ಆದರೆ ನೀವು ಪದೇ ಪದೇ ನಮ್ಮ ಹತ್ರ ಕೈ ಮಾಡ್ತಾ ಇರೋದ್ರಿಂದ ಇವತ್ತು ಬಜೆಟ್ ಮೇಲೆ ಮಾತಾಡಲಿಕ್ಕೆ ಕೆಲವು ವಿಷಯಗಳನ್ನು ಮಾತ್ರ ನಾನು ತಗೊಂಡಿದ್ದೀನಿ ಅಧ್ಯಕ್ಷರೇ ಅದಕ್ಕೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಲ್ಲ ಈಗ ನೀವು ನನಗೆ ಅವಕಾಶ ಕೊಟ್ಟದಕ್ಕಾಗಿ ಅಭಯ್ ಪ್ರಸಾದ್ ಧನ್ಯವಾದ